ನಗರದ ದೊಮಲೂರಿನ ಟೆರಿ ಆಡಿಟೋರಿಯಂನಲ್ಲಿ ಇಂದು ಯಂಗ್ ಲೀಡರ್ಸ್ ಫಾರ್ ಆಕ್ಟಿವ್ ಸಿಟಿಸನ್ಶಿಪ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಪಾಲ್ಗೊಂಡು ಯುವ ಪೀಳಿಗೆಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ನೆರೆದಿದ್ದ ವಿವಿಧ ಕ್ಷೇತ್ರದ ಉದ್ಯೋಗಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ನೀತಿಯನ್ನು ಉದ್ದೇಶಿಸಿ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಮಾತನಾಡಿದರು. ಅಲ್ಲದೆ ಯುವ ಪೀಳಿಗೆ ಹೊಸ ಉದ್ಯೋಗದಲ್ಲಿ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಳ್ಳಬೇಕು, ಹೊಸ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನುವುದರ ಬಗ್ಗೆ ಮಾಹಿತಿ ನೀಡಿದರು. Implying that the nexus that was really holding our roads back, which is that the corporators would have the contracts to manage and maintain the roads, should continue. ಇನ್ನು ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಿಗಳು ಕೇಳಿದ ಪ್ರಶ್ನೆಗಳಿಗೂ ಕೂಡ ರಾಜೀವ್ ಚಂದ್ರಶೇಖರ್ ಉತ್ತರಿಸಿದರು. ಅಲ್ಲಿ ನೆರೆದಿದ್ದ ಸದಸ್ಯರು ಕೂಡ ಬಹಳ ಉತ್ಸುಕದಿಂದ ರಾಜೀವ್ ಚಂದ್ರಶೇಖರ್ ಅವರ ಮಾತುಗಳು ಹಾಗೂ ಸಲಹೆಗಳನ್ನು ಆಲಿಸಿದರು. And how do you think policy makers can affect that? All those cities can learn from Bengaluru one thing, how not to plan growth. And please tell, I don't know, you're from Nasik or Ranchi. So, yeah, okay, so you're safer still. You can tell Ranchi today that you should plan for the next 10 years of growth. Every major city in the world plans for its growth. New York plans for its growth, Singapore plans for its growth, London plans for its growth, every city plans for its growth. You can't have unplanned growth because unplanned growth means chaos. ಒಟ್ಟಾರೆ ಯುವಜನತೆ ಹಾಗೂ ಹೊಸ ಉದ್ಯೋಗ ಆಕಾಂಕ್ಷಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಪಡೆದರು. ಬೆಂಗಳೂರಿನಿಂದ ಕ್ಯಾಮೆರಾಮನ್ ರಾಮರಾವ್ ಜೊತೆ ಪ್ರಿಯಾಂಕ ತಳವಾರ, ಸುವರ್ಣ ನ್ಯೂಸ್.